ಈ ಸಲದ ಕರ್ನಾಟಕದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಲ್ಲಿ ಜಯಗಳಿಸಿ ಆಡಳಿತ ಚುಕ್ಕಾಣಿ ಹಿಡಿಯುವುದರಲ್ಲಿ ಸಂಶಯವಿಲ್ಲ. ಕಾಂಗ್ರೆಸ್ಸಿನ ಯಾವುದೇ ಗ್ಯಾರಂಟಿ ಕಾರ್ಡ್ನ ಗಿಮಿಕ್ಸ್ ಕರ್ನಾಟಕದ ಬುದ್ಧಿವಂತ ಮತದಾರರು ನಂಬುವುದಿಲ್ಲ. ಅದೇ ರೀತಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ನಾಯಕ ವಿ ಸುನೀಲ್ ಕುಮಾರ್ ಅತ್ಯಧಿಕ ಮತಗಳಿಂದ ಜಯಗಳಿಸುವುದು ಗ್ಯಾರಂಟಿ ಎಂದು ಕ್ಷೇತ್ರಾಧ್ಯಕ್ಷ ಮಹಾವೀರ ಹೆಗ್ಡೆ ಹೇಳಿದರು. ಕಾರ್ಕಳದೆಲ್ಲೆಡೆ ಬಿಜೆಪಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯ ದಿನ ಸುಮಾರು 10,000 ಜನ ಮಹಾಸಂಪರ್ಕ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಬಹುಶಃ ಇವತ್ತು ಕಾಂಗ್ರೆಸ್ ಕಾರ್ಕಳದಲ್ಲಿ ದಿನೇ ವರ್ಚಸ್ಸನ್ನು ಕಳೆದುಕೊಳ್ತಾ ಇದೆ. ಯಾಕಂತಂದರೆ ಇವತ್ತು 10 ವರ್ಷದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ಟಿವೇ ಇರಲಿಲ್ಲ. 4 ವರ್ಷ 9 ತಿಂಗಳು ಸುಮ್ಮನೆ ಇದ್ದಂಥ ಕಾಂಗ್ರೆಸ್ ಇವತ್ತು ಕೇವಲ 1 ತಿಂಗಳಲ್ಲಿ ಮತದಾರ ಮೂಲಕ ಹೋಗುವಂಥದ್ದು ಇವತ್ತು ನಡೀತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಇವತ್ತು ಯಾವುದೇ ಗ್ಯಾರಂಟಿ ಇಲ್ಲದೆ ಇವತ್ತು ಜನರ ಬಳಿ ಇವತ್ತು ಹೋಗ್ತಾ ಇದೆ. ಯಾಕಂತಂದರೆ ಆ ಗ್ಯಾರಂಟಿ ಕಾರ್ಡನ್ನೇ ಯಾವುದೇ ಮತದಾರರು ಇವತ್ತು ನಂಬ್ತಾ ಇಲ್ಲ. ಇಡೀ ಕಾರ್ಕಳದಲ್ಲಿ ಹೋದ ಸಲ ನಾವು ಎಷ್ಟು ಲೀಡನ್ನು ತಗೊಂಡಿದ್ದೇವೆ ಅಷ್ಟೇ ಲೀಡನ್ನು ಈ ಸಲನೂ ತಗೊಳ್ತೇವೆ, ಅದಕ್ಕಿಂತ ಜಾಸ್ತಿ ಲೀಡನ್ನು ತಗೊಳ್ತೇವೆ. ಇವತ್ತು ಕಾಂಗ್ರೆಸ್ಸಿಗೆ ಬೂತ್ನಲ್ಲಿ ಇವತ್ತು ಕಾರ್ಯಕರ್ತರಿಲ್ಲ, ಅಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿದ್ದಾಗಿದೆ. ಇಡೀ ರಾಜ್ಯದಲ್ಲಿ ನಿನ್ನೆ ಅಮಿತ್ ಶಾ ಅವರೂ ಹೇಳಿದಂತೆ ಇಡೀ ರಾಜ್ಯದಲ್ಲಿ 130 ಸೀಟನ್ನು ಗೆಲ್ಲುವಂಥದ್ದು ಇವತ್ತು ಗ್ಯಾರಂಟಿ ಇದೆ. ಹಾಗಾಗಿ ಇವತ್ತು ರಾಜ್ಯದಲ್ಲೂ ಅಷ್ಟೇ ಕಾರ್ಕಳದಲ್ಲೂ ಅಷ್ಟೇ ನಾವು ಖಂಡಿತವಾಗಿಯೂ ಚುನಾವಣೆಯನ್ನು ಬಹಳ ಅಂತರದಿಂದ ಗೆಲ್ತೇವೆ. ಇಡೀ ರಾಜ್ಯದಲ್ಲಿ ಬಿಜೆಪಿಯ ಪರ್ವ ಪುನೊಮ್ಮೆ ಮೊದಲುಗೊಳ್ಳಲಿಕ್ಕಿದೆ. ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ನ ಅತಿದೊಡ್ಡ ಪ್ರಹಸನ. ಯಾಕಂತಂದರೆ ಯಾವ ಬಿಜೆಪಿ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಸೇರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂತಂದರೆ ಅವ್ರದೇ ಕಾರ್ಯಕರ್ತರನ್ನು ಪಕ್ಷಕ್ಕೆ ಸೇರಿಸಿಕೊಳ್ತಾ ಅಲ್ಲಲ್ಲಿ ಪ್ರಹಸನ ಮಾಡ್ತಾ ಇವತ್ತು ಇಡೀ ಕಾರ್ಕಳದಲ್ಲಿ ಓಡಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಕಲೀಲ್, ವಿ4 ನ್ಯೂಸ್, ಕಾರ್ಕಳ.